ಮೂರು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಮುಂದಿಡ್ತಾ ಇದ್ದೀವಿ. ಮೊದಲನೇದಾಗಿ ಯಾರಾಗ್ತಾರೆ ಕೆಪಿಸಿಸಿ ಕಿಂಗ್ ಅನ್ನುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ಇದು. ಕನಕಪುರ ಬಂಡೆಗೆ ಸಂಕ್ರಾಂತಿ ಸಿಹಿ ಸುದ್ದಿ ಸಿಗಲಿದೆಯಾ? ಯಾಕಂದ್ರೆ ಈಗಾಗಲೇ ಮಕರ ಸಂಕ್ರಾಂತಿ ಕಳೆದ ಮರುದಿನವೇ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡುತ್ತಾ ಡಿ ಕೆ ಶಿ ಕೆಪಿಸಿಸಿ ಅಧ್ಯಕ್ಷರಾಗುವುದು ಬಹುತೇಕ ಖಚಿತ. ನಾಳೆ ಕೈ ಹೈಕಮಾಂಡ್ ನಿಂದ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಅಂತಾನೆ ಹೇಳಲಾಗ್ತಾ ಇದೆ. ನಾಳೆ ಎಐಸಿಸಿಯಿಂದ ಅಧಿಕೃತ ಘೋಷಣೆ ಮಾಡುವಂತಹ ಸಾಧ್ಯತೆ ಇದ್ದು ಡಿ ಕೆ ಶಿಗೆ ಸಂಕ್ರಾಂತಿ ಸಿಹಿಯನ್ನ ನೀಡಲಿದೆ ಹೈಕಮಾಂಡ್. ಸೊ ಟುಸ್ ಪಟಾಕಿ ಆಯ್ತು ಎಂ ಬಿ ಪಾಟೀಲ್ ಅವರ ಆಸೆ. ಯಾಕಂದ್ರೆ ಒಂದ್ ಕಡೆ ಸಾಕಷ್ಟು ಪೈಪೋಟಿಯನ್ನ ಕೂಡ ಕೊಟ್ಟಿದ್ರು ಕೆಪಿಸಿಸಿ ಪಟ್ಟಕ್ಕಾಗಿ. ಎಂ ಬಿ ಪಾಟೀಲ್ ಅವರು ದೆಹಲಿಗೆ ಹೋಗಿ ಲಾಬಿಯನ್ನ ಮಾಡಿದ್ರು, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೂಡ ಅವರ ಪರವಾಗಿಯೇ ಮಾತನಾಡಿದ್ರು ಅಂತ ಹೇಳಲಾಗಿದ್ರು ಕೂಡ. ಈಗ ಡಿ ಕೆ ಶಿವಕುಮಾರ್ ಅವರೇ ಕೆಪಿಸಿಸಿ ಪಟ್ಟವನ್ನ ಅಲಂಕರಿಸಲಿದ್ದಾರೆ ಅಂತ ಹೇಳಲಾಗಿದೆ. ಸೊ ಒಂದ್ ರೀತಿಯಲ್ಲಿ ಹೈಕಮಾಂಡ್ ಅಧಿಕೃತ ಘೋಷಣೆಯನ್ನ ಮಾತ್ರ ಮಾಡೋದು ಬಾಕಿ ಇದೆ ಅಂತ ಹೇಳಲಾಗಿದೆ. ಈ ಮೂಲಕ ಈಗಾಗಲೇ ಎಐಸಿಸಿ ನಾಳೆ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಬಹುತೇಕ ಫೈನಲ್ ಆಗಿದೆ. ಈ ಮೂಲಕ ಮಕರ ಸಂಕ್ರಾಂತಿಗೆ ಈಗ ಸಂಕ್ರಾಂತಿಯ ಸಿಹಿಯನ್ನ ಹೈಕಮಾಂಡ್ ಈ ಮೂಲಕ ಡಿ ಕೆ ಶಿವಕುಮಾರ್ಗೆ ನೀಡಲಿದೆ ಅಂತಾನೆ ಹೇಳಲಾಗಿದೆ. ನಿನ್ನೆ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್, ನಾನು ರೇಸ್ ಅಲ್ಲಿ ಇಲ್ಲ, ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳಿ. ಆದ್ರೆ ಲಾಬಿ ಕೂಡ ಬಹಳ ಜೋರಾಗಿ ನಡೆಸಿದ್ರು ಬೆಂಗಳೂರಲ್ಲೇ ಇದ್ಕೊಂಡು. ಕೆಪಿಸಿಸಿ ಅಧ್ಯಕ್ಷರಾಗೋದು ಡಿ ಕೆ ಶಿವಕುಮಾರ್ ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ, ಯಾವಾಗ ಹೈಕಮಾಂಡ್ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ, ಏನೆಲ್ಲ ಬೆಳವಣಿಗೆಗಳು ಆಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ ಜೊತೆ ಈಗ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್, ಹಾಗೇನೆ ದೆಹಲಿಯಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ಧರಣೇಶ್ ಬೂಕನಕೆರೆ ಈಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಒಂದ್ ಕಡೆ ಈಗಾಗಲೇ ಎಂ ಬಿ ಪಾಟೀಲ್ ಅವರು ದೆಹಲಿಗೆ ಹೋಗಿ ಲಾಬಿ ಮಾಡಿದ್ರು, ಅವರ ಪರವಾಗಿ ಸಿದ್ದರಾಮಯ್ಯ ಇದ್ರು ಅಂತ ಹೇಳಲಾಗಿದೆ, ಬಟ್ ಕೊನೆಗೆ ಈಗ ಹೈಕಮಾಂಡ್ ಡಿ ಕೆ ಶಿ ಅವರನ್ನೇ ಆಯ್ಕೆ ಮಾಡುತ್ತಾ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇರೋದಾ? ಏನೆಲ್ಲ ಡೆವಲಪ್ಮೆಂಟ್ಸ್ ಗಳು ಈ ಕ್ಷಣದವರೆಗೂ ನಡೆದಿದೆ? ನವಿತಾ, ಕೆಪಿಸಿಸಿ ಅಧ್ಯಕ್ಷ ಗಾದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸರ್ಕಸ್ಸನ್ನ ಮಾಡಿತ್ತು ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರಿಗೆ ಅಧ್ಯಕ್ಷ ಗಾದಿಯನ್ನ ಕೊಡಬೇಕು ಅನ್ನುವಂಥ ವಿಷಯದಲ್ಲಿ. ರಾಜ್ಯದಲ್ಲಿ ಏನು ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಿ ಅವರು ಹೇಳಿದವ್ರಿಗೆ ಕೊಡಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕಾ ಅಥವಾ ಬೇರೆ ಯಾವುದಾದ್ರೂ ಕಾಂಪ್ರಮೈಸಲ್ ಕ್ಯಾಂಡಿಡೇಟ್ ಅನ್ನ ತಗೊಂಡು ತಗೊಂಬರ್ಬೇಕಾ ಅನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತುಗಳು ನಡೆದಿದ್ವು. ಮೀನಾಮೇಷವನ್ನು ಎಣಿಸಲಾಗಿತ್ತು, ಮಧುಸೂದನ್ ಮಿಸ್ತ್ರಿ ಮತ್ತು ಭಕ್ತಚರಣ್ ದಾಸ್ ಅವರ ಒಂದು ನಿಯೋಗ ರಾಜ್ಯದಲ್ಲಿ ಹೋಗಿ ಅಭಿಪ್ರಾಯ ಸಂಗ್ರಹಿಸಲಾಗಿತ್ತು. ಅದಲ್ಲದೆ ಬೇರೆ ಬೇರೆ ಮಾರ್ಗಗಳಿಂದ ಮೂಲಕ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗಿತ್ತು. ಇಷ್ಟೆಲ್ಲಕ್ಕೂ ಮೀರಿ ಸ್ವತಃ ಸಿದ್ದರಾಮಯ್ಯ ಅವರೇ ದೆಹಲಿಗೆ ಬಂದು ನಿನ್ನೆ ಮತ್ತು ಮೊನ್ನೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕೆ ಸಿ ವೇಣುಗೋಪಾಲ್ ಇವರೆಲ್ಲರನ್ನ ಭೇಟಿ ಮಾಡಿ ತಮ್ಮ ಆಪ್ತ ಎಂ ಬಿ ಪಾಟೀಲ್ ಅವರನ್ನೇ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಬಹಳ ಪ್ರಬಲವಾದಂತಹ ಒತ್ತಡವನ್ನ ಹೇರಿದ್ರು. ಆದ್ರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ, ಖಚಿತವಾದಂತಹ ಮಾಹಿತಿಗಳ ಪ್ರಕಾರ, ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷ ಗಾದಿಯನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ. ಆದ್ರೆ ಅದರ ಅಧಿಕೃತವಾದಂತಹ ಪ್ರಕಟಣೆ ಹೊರಬೀಳ್ಬೇಕಷ್ಟೇ ಅನ್ನುವಂತ ಹೇಳಲಾಗ್ತಿದೆ. ಅಂದ್ರೆ ಅಧ್ಯಕ್ಷ ಗಾದಿಯನ್ನ ಕೊಡುವುದರ ಜೊತೆಗೆ ಇನ್ನೂ ಒಂದ್ ಎರಡ್ ಮೂರು ಇಶ್ಯೂಸ್ ಗಳು ಪೆಂಡಿಂಗ್ ಇದೆ. ಫಾರ್ ಎಕ್ಸಾಂಪಲ್, ಸಿದ್ದರಾಮಯ್ಯ ಕೊಟ್ಟಿರುವಂತಹ ರಾಜೀನಾಮೆ ವಿಷಯ, ಜೊತೆಗೆ ಈಗ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಬಣ ಅಂದ್ರೆ ಒಂದು ಕ್ಲಿಯರ್ ಡಿವಿಜನ್ ಆಗ್ಬಿಟ್ಟಿರೋದ್ರಿಂದ ಅದನ್ನ ಸರಿಪಡಿಸಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಅನೌನ್ಸ್ ಮಾಡೋಣ ಅನ್ನುವ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಆಗ್ತಿದೆ. ಜೊತೆಗೆ ಕಾರ್ಯಾಧ್ಯಕ್ಷರುಗಳ ನೇಮಕ ವಿಷಯ ಕೂಡ ಬಾಕಿ ಉಳಿದಿದೆ. ಅದರಿಂದಾಗಿ ಅಧಿಕೃತವಾದಂತಹ ಪ್ರಕಟಣೆ ಆಗುವುದು ತಡ ಆಗ್ತಿದೆ. ಅದರ್ವೈಸ್ ಡಿ ಕೆ ಶಿವಕುಮಾರ್ ಹೆಸರು ಫೈನಲ್ ಆಗಿದೆ ಅನ್ನುವಂತಹ ಸಂಗತಿಗಳು ಎಐಸಿಸಿಯ ಎಲ್ಲ ಮೂಲಗಳಿಂದ ಲಭ್ಯ ಆಗ್ತಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು
ಅವರು ಕೂಡ ಒಂದ್ ರೀತಿಯಲ್ಲಿ ಬಹಳ ಪ್ರಬಲವಾದಂತಹ ಲಾಬಿಯನ್ನ ಮಾಡಿದ್ರು ಅವರದೇ ಆದಂತ ಹೈಕಮಾಂಡ್ ಮೂಲಕ. ಯಾಕೆಂದ್ರೆ ಎಂ ಬಿ ಪಾಟೀಲ್ ಅಥವಾ ರಾಜ್ಯದ ಬೇರೆ ನಾಯಕರು ರಾಜ್ಯದ ಕಡೆಯಿಂದ ಲಾಬಿಯನ್ನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮಾಡಿದ್ರು. ಯಾರ್ಯಾರನ್ನ ಅಪ್ರೋಚ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಹೈಕಮಾಂಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ರು. ಹೈಕಮಾಂಡ್ ಮುಖಾಂತರವೇ ಸೋನಿಯಾ ಗಾಂಧಿ ಅವರಿಗೆ ಏಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ತಾನು ಇ ಡಿ ಮತ್ತು ಐ ಟಿ ತನಿಖೆಯನ್ನ ಎದುರಿಸಲಿಕ್ಕೆ ಜೈಲಿಗೆ ಹೋಗ್ಲಿಕ್ಕೆ ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಮಾಡಿದ ಕೆಲಸದಿಂದಾಗಿ ನಾನು ಇಷ್ಟೆಲ್ಲ ಕಷ್ಟವನ್ನ ಅನುಭವಿಸ್ಬೇಕಾಯ್ತು ಅನ್ನುವಂತ ಒಂದು ಸಿಂಪತಿ ಗೈನಿಂಗ್ ಫ್ಯಾಕ್ಟರ್ ಅನ್ನ ಮಾಡಿಕೊಂಡ್ರು. ಆದ್ರೂ ಇವಾಗ ಫಲ ಕೊಟ್ಟಿದೆ ಅಂತೇಳಿ ಹೇಳಲಾಗ್ತಿದೆ. ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಹೈಕಮಾಂಡ್ ಹಿಡಿದಿದೆ ಅಂತ ಕೂಡ ಹೇಳಲಾಗ್ತಿದೆ. ನಾನಾಗಲೇ ಹೇಳಿದಂತೆ ಎಲ್ಲ ಪ್ರೊಸೆಸ್ಗಳು ಮುಗಿದಿದ್ದಾವೆ. ಸೊ ಈಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕೃತವಾಗಿ ಪ್ರಕಟಿಸಬೇಕು. ಅದಕ್ಕೆ ಈಗ ಏನೋ ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳಲಾಗ್ತಿದೆ. ನವಿತಾ ಹಾಗೆ ಸಂಪರ್ಕದಲ್ಲಿರಿ. ಎರಡನೇ ವಿಷಯ, ಒಂದ್ ಕಡೆ ಯಾವೆಲ್ಲ ಅಂಶಗಳು, ಇನ್ನಷ್ಟು ಅಂಶಗಳು ಇವರನ್ನ ಕೆಪಿಸಿಸಿ ಪಟ್ಟದ ಅಧ್ಯಕ್ಷನಾಗಿ ಮಾಡೋದಕ್ಕೆ ಕಾರಣ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಕೇಳ್ತೀನಿ. ಈಗ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಡಿ ಕೆ ಶಿವಕುಮಾರ್ ಅವರ ಮನೆಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗೋದು ಬಹುತೇಕ ಖಚಿತ, ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರೋದು ಅನ್ನೋದು. ಮನೆಯ ಸುತ್ತಮುತ್ತ ಯಾವ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ, ನಾನು ಆಕಾಂಕ್ಷಿ ಅಲ್ಲ, ರೇಸ್ ಅಲ್ಲಿಲ್ಲ, ಕೃಷಿ ಮಾಡ್ಕೊಂಡಿರ್ತೀನಪ್ಪ ಅಂತ ಹೇಳ್ತಾ ಇದ್ದಂತಹ ಡಿ ಕೆ ಶಿ ಪ್ರಬಲ ಲಾಬಿ ಯಾವ ರೀತಿಯಾಗಿ ವರ್ಕೌಟ್ ಆಗಿದೆ, ಯಾವೆಲ್ಲ ವಿಚಾರಗಳು ಹೈಕಮಾಂಡ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆಯ್ತು ಅಂತ ಅನ್ಸುತ್ತೆ. ಚಿದಾನಂದ್ ಪಟೇಲ್ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಿರುವಂತಹ ಡಿ ಕೆ ಶಿವಕುಮಾರ್ಗೆ ಬೇಕಾಗಿದ್ದಂಥದ್ದು ಅದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಸಾರಥಿ ಯಾರು ವಹಿಸ್ತಾರೆ, ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ, ಅವರು ಎಷ್ಟು ಸ್ಥಾನವನ್ನು ಗೆಲ್ತಾರೆ ಅದರ ಮೇಲೆ ಅವರ ಮುಖ್ಯಮಂತ್ರಿ ಹುದ್ದೆಯು ಕೂಡ ನಿರ್ಧಾರ ಆಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಕನಸಿಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಅವರಿಗೆ ಕನಸಿಗೆ ಪೂರಕವಾಗಿ ಸಿಇಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನೇನು ಯಾವುದೇ ಗಳಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗುವ ಒಂದು ಅಧಿಕೃತ ಆದೇಶವನ್ನು ಹೊರಡಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೀಗ ಡಿ ಕೆ ಶಿವಕುಮಾರ್ ಕೂಡ ಈ ಮಾಹಿತಿ ಲಭ್ಯವಾಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಬಿಟ್ಟರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮಾಸ್ ಲೀಡರ್ ಆಗಿರುವಂಥದ್ದು ಮತ್ತು ಡೈನಾಮಿಕ್ ಲೀಡರ್ ಆಗಿರುವಂಥವ್ರು ಮತ್ತು ಯುವಕರ ಪಡೆಯನ್ನು ಕಟ್ಟಿದ್ದಾರೆ ಮತ್ತು ಸಂಪನ್ಮೂಲ ಇರತಕ್ಕಂಥ ವ್ಯಕ್ತಿ. ಅಲ್ಲದೆ ಇದುವರೆಗಿನ ಹೈಕಮಾಂಡ್ ನಿಷ್ಠೆ ಮತ್ತು ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ನಿಷ್ಠೆ ಮತ್ತು ಗಾಂಧಿ ಪರಿವಾರದ ನಿಷ್ಠೆ ಹಾಗೂ ಪಕ್ಷಕ್ಕಾಗಿ ಏನೆಲ್ಲ ತ್ಯಾಗ ಮಾಡಬಹುದು ಮತ್ತು ಪಕ್ಷಕ್ಕಾಗಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂಥದ್ದು ಮತ್ತು ಇದುವರೆಗೂ ಕೂಡ ಏನೆಲ್ಲ ತೊಂದರೆ ಆದರೂ ಕೂಡ ಪಕ್ಷಾಂತರ ಮಾಡದೆ ಪಕ್ಷಕ್ಕಾಗಿ ದುಡ್ಡಿರತಕ್ಕಂಥದಕ್ಕೆ ಇದೀಗ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರೇ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಹುದ್ದೆಯನ್ನೇ ಅಸ್ತು ಅಂದಿದ್ದಾರೆ. ಟಿ ಆರ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಎಐಸಿಸಿ ಖಜಾಂಚಿ ಹಾಗೂ ಸೋನಿಯಾ ಗಾಂಧಿ ಅವರ ಆಪ್ತರಾಗಿದ್ದಂಥ ಅಹಮದ್ ಪಟೇಲ್ ಹಾಗೂ ಖುದ್ದು ಸೋನಿಯಾ ಗಾಂಧಿ ಅವರು ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಕೊಡ್ತೀನಿ ಅಂತ ಹೇಳಿ ಮಾತನ್ನು ಕೊಟ್ಟಿದ್ದು. ಆ ಮಾತಿನಂತೆ ನಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಎಂ ಬಿ ಪಾಟೀಲ್ ಮತ್ತು ಉಳಿದಂಥವರ ಏನು ಲಾಬಿ ಇತ್ತು ಆ ಲಾಬಿಗೆ ಎಐಸಿಸಿ ಮಣೆ ಹಾಕಿಲ್ಲ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಇದೀಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹಲವಾರು ಬಣಗಳಿರುವಂಥದ್ದು, ಒಂದು ಸೀನಿಯರ್ಸ್ ಬಣ ಇದೆ, ಸಿದ್ದು ಬಣ ಇರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ವಿರೋಧಿ ಬಣ ಕೂಡ ಇದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ಕೆಲವರಿಗೆ ಏನು ರೆಸ್ಪೆಕ್ಟ್ ಮಾಡಲ್ಲ ಮತ್ತು ಅವರು ಆರೆ ನಡೆದಿದ್ದೇ ಹಾದಿ ಎಂಬ ಒಂದು ಆರೋಪ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಕೂಡ ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ವಹಿಸಿದ್ರು ಕೂಡ ದೊಡ್ಡ ಸವಾಲು ಕೂಡ ಎದುರಾಗಲಿದೆ. ಯಾಕಂತಂದ್ರೆ ಈಗ ಸದ್ಯ ಆಡಳಿತ ಪಕ್ಷ ಬಿಜೆಪಿ ಕೂಡ ಬಲಯುತ ಆಗಿರುವಂಥದ್ದು, ಬಿಜೆಪಿ ವಿರುದ್ಧ ರಚನಾತ್ಮಕವಾಗಿ ಪಕ್ಷ ಸಂಘಟನೆ ಕೂಡ ಮಾಡಬೇಕಾಗಿದೆ ಮತ್ತು ಸಿದ್ದು ಬಣ ಮತ್ತು ಇವರ ವಿರೋಧಿ ಬಣವನ್ನು ಕೂಡ ಎಲ್ಲವನ್ನು ಒಟ್ಟಾಗಿ ತೆಗೆದುಕೊಂಡುವಂತ ದೊಡ್ಡ ಒಂದು ಸವಾಲು ಕೂಡ ಇದೆ. ಯಾಕಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅನ್ನೋದು ಕನಕಪುರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಗಬಾರದು ಅನ್ನೋದು ಕೂಡ ಈಗೀಗ ಸೀನಿಯರ್ಸ್ ನಡುವೆ ಚರ್ಚೆ ಆಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ಗೂ ಕೂಡ ಇದೊಂದು ಸವಾಲಾಗಿದೆ. ನವಿತಾ ಜೆ, ನಾನೀಗ ಡಿ ಕೆ ಶಿವಕುಮಾರ್ ನಿವಾಸದಲ್ಲಿದ್ದೀನಿ. ಈಗಾಗಲೇ ಇನ್ನೂ ಕೂಡ ಅನೌನ್ಸ್ ಆಗಲಿಕ್ಕೆ ಏನು ಕ್ಷಣಗಳನ್ನೇ ಆರಂಭ ಆಗಿದೆ ಅಂತ ಹೇಳಲಾಗ್ತದೆ. ಇವತ್ತು ರಾತ್ರಿ ಅಥವಾ ನಾಳೆ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಆದರೂ ಕೂಡ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಈಗಾಗಲೇ ಚಟುವಟಿಕೆ ಆರಂಭವಾಗಿದೆ. ಇದೀಗ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಆಗೋಕ್ಕಿಂತ ಮೊದಲೇ ಮಾಗಡಿಯ ಮಾಜಿ MLA ಆಗಿರತಕ್ಕಂಥ ಬಾಲಕೃಷ್ಣ ಅವರು ಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಲು ಈಗಾಗಲೇ ಆಗಮಿಸ್ತಾರೆ. ಡಿ ಕೆ ಶಿವಕುಮಾರ್ ಮನೆ ಬಳಿ ಅವರ ಆಪ್ತರು ಮತ್ತು ಅವರ ಅಭಿಮಾನಿಗಳು ಈಗಾಗಲೇ ನೆರೆದಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅನೇಕ ಸ್ನೇಹಿತರು ಕೂಡ ಅವರ ಮನೆಯಲ್ಲಿದ್ದಾರೆ. ತಾವು ಗಮನಿಸಬಹುದು ಈಗಾಗಲೇ ಅವರ ಆಪ್ತ ಸ್ನೇಹಿತರಾಗಿರ್ತಕ್ಕಂಥ ಮುಳುಗುನ್ ಸೇರಿದಂತೆ ಅನೇಕ ಜನರಿಗಾಗಲೇ ಡಿ ಕೆ ಶಿವಕುಮಾರ್ ಮನೆ ಬಳಿ ಧಾವಿಸಿದ್ದಾರೆ. ಇನ್ನೇನು ಇವತ್ತು ಅಥವಾ ನಾಳೆ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ತಮ್ಮ ನಾಯಕನಿಗೆ ಮೊದಲೇ ಅವರು ಶುಭಾಶಯ ಕೋರಲು ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮನೆ ಇದೀಗ ಚಟುವಟಿಕೆ ತಾಣವಾಗಿದೆ ಅಂತ ಹೇಳ್ಬೋದು. ನವಿತಾ ಜೈನ್, ಎಸ್ ಥ್ಯಾಂಕ್ ಯು. ಚಿದಾನಂದ ಪಟೇಲ್ ಯಾವ್ಯಾವ ರೀತಿಯ ಬೆಳವಣಿಗೆಗಳು ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಜೊತೆಗೆ ಈಗಾಗಲೇ ಯಾವ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಅವರನ್ನ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಂತಹ ಧನೇಶ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಒಟ್ಟಾರೆ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್, ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ.